ವೇದಿಕೆ ಮೇಲೆ ಗಣ್ಯರೇ ಹಾಗೂ ಸೊರಬ ಕ್ಷೇತ್ರದ ಆನವಟ್ಟಿ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳೇ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ. ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ನಿಜ ಹೇಳಬೇಕು ಅಂದರೆ ಈ ಊರಿಗೆ ಜಾಸ್ತಿ ತುಂಬ ಸತಿ ಬಂದಿದ್ದೀನಿ. ನಮ್ಮ ಮಾವನವರು ಸಿ ಎಂ ಇದ್ದಾಗ ಮಿನಿಸ್ಟರ್ ಇದ್ದಾಗ ಬಂದು ಸಾಕಷ್ಟು ಸಮಾರಂಭದಲ್ಲಿ ಕಾಲ ಕಳೆದಿದ್ದೀನಿ. ಮಾಸ್ ಮ್ಯಾರೇಜ್ ಅಂತ ಏನ್ ಹೇಳ್ತಾರೆ ಯಾವಾಗ್ಲೂ ಬರ್ತಾ ಇದ್ದು. ಒಂದ್ಸತಿ ನಾನು ಅಪ್ಪಾಜಿ ಎಲ್ಲ ಜೊತೆಲಿ ಬಂದಿದ್ದು, ಇನ್ನೂ ಮದುವೆ ಆಗಿರ್ಲಿಲ್ಲ ನನಗೆ, ಮದುವೆ ಆಗೋಕ್ಕೂ ಮುಂಚೆನೆ ಬಂದಿದ್ದೆ, ನಮ್ಮ ತಂದೆಯವ್ರ ಜೊತೆ ಬಂದಿದ್ದೆ ಅವಾಗ. ಅವಾಗ ಇನ್ನೂ ಆ ನೆನಪುಗಳ ಇನ್ನೂ ತುಂಬಾ ಚೆನ್ನಾಗಿ ಕಾಡ್ತದೆ. ಇಲ್ಲಿ ಬಂದಾಗ ಅಲ್ಲಿ ಬಣಸನ ಜಾತ್ರೆ ಅಂತ ಕಾಣುತ್ತೆ, ಅಲ್ಲಿ ಹೋಗಿ ಅಪ್ಪಾಜಿ ಅವ್ರ ನೆನಪನ್ನೆಲ್ಲ ಹೇಳ್ತಾ ಇದ್ರು. ಅದೇ ತರ ಇನ್ನೊಂದು ವಿಶೇಷ ಏನಂದ್ರೆ ಮಲ್ಲಿಕಾರ್ಜುನ್ ಸಾಹೇಬ್ ಇಲ್ಲೇ ಇದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರು ನಾವು ಸದಾಶಿವ ಇರ್ಬೇಕಾದ್ರೆ ನಮ್ಮ ಎರಡನೇ ರೋಡ್ಲೇ ಇದ್ರು. ನಾವು ಯಾವಾಗ ಮನೆಗೆ ಹೋದ್ರು ಇನ್ವಿಟೇಷನ್ ಕೊಡ್ಬೇಕಾದ್ರೆ ಇಲ್ಲ ಫಂಕ್ಷನ್ ಕರಿಬೇಕಾದ್ರೆ ಯಾವತ್ತು ಹೋದ್ರು ಆ ಒಂದು ಪ್ರೀತಿ ಆತ್ಮೀಯತೆ ಯಾವಾಗ್ಲೂ ಇತ್ತು. ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರೋದಂದ್ರೆ ನಮಗೆ ಧರ್ಮ್ ಸಿಂಗ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಬಹಳ ತುಂಬಾ ಪರಿಚಯ, ಯಾಕಂದ್ರೆ ನಾವು ಒಂದೇ ಏರಿಯಲ್ಲಿ ಇದ್ದು ಅದರಿಂದ ತುಂಬಾ ಪರಿಚಯ ನಮ್ಗೆ. ಅವ್ರ ಮೇಲೆ ಒಂದು ಗೌರವ. ಆಮೇಲೆ ಅಪ್ಪಾಜಿಗಂತೂ ಬಹಳ ಪ್ರೀತಿ. ಅವ್ರ ವಾಯ್ಸ್ ಕಂಡ್ರೆ ತುಂಬಾ ಇಷ್ಟ. ಅಪ್ಪಾಜಿ ಯಾವಾಗ್ಲೂ ಹೇಳೋರು ಅವ್ರ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅನ್ಕಂತ. ಅವರು ಹೈಟ್ ಹೆಂಗಿದೆ ಅದೇ ತರ ಅವ್ರ ವಾಯ್ಸ್ ಅಂತ ಹೇಳೋರು. ಅದೇ ತರ ಅವ್ರ ಒಂದು ಶ್ರಮ ಏನೊಂದು ಬಂದು ಪೊಲಿಟಿಕ್ಸ್ ಬಂದು ಇಲ್ಲಿವರೆಗೂ ಇದಾರೆ ಅಂದ್ರೆ ಈ ಏಜ್ದು ಅವ್ರು ಬಂದು ಆ ಒಂದು ತಾಳ್ಮೆ ಒಂದು ಪವರ್ ತೋರಿಸಿದ್ರೆ ನಿಜವಾಗ್ಲೂ ಅವರ ಒಂದು ಶ್ರಮ ಹಾಗೂ ಒಂದು ಶಕ್ತಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಅದು ಅಲ್ದೇನೆ ಇವತ್ತು ನಾ ಬಂದಿರೋದು ಮಧು ಬಂಗಾರಪ್ಪ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಮಧು ನನಗೆ ಭಾವ ಮಾತ್ರ ಅಲ್ಲ, ಒಬ್ಬ ಸ್ನೇಹಿತ ಕೂಡ. ಓಕೆ, ನಾನು ಚೆನ್ನಾಗಿ ಕ್ಲೋಸ್ ಸರ್ಕಲ್ ಇಂದ ನೋಡಿದ್ದೀನಿ. ಯಾಕಂದ್ರೆ ಅವನು ನಡವಳಿಕೆ ಹೆಂಗಿದೆ, ಯಾಕಂದ್ರೆ ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಆ ಬುದ್ಧಿ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಒಂದು ಎಲ್ಲರಿಗೂ ಸಹಾಯ ಮಾಡಬೇಕು, ಒಳ್ಳೆತನ ಇರಬೇಕು, ಎಲ್ಲರಿಗೂ ಒಳ್ಳೆ ಮಾಡ್ಬೇಕನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಅದು ವಯಸ್ಸಾದ್ಮೇಲೆ ಒಂದೊಂದು ಸತಿ ಒಬ್ಬರು ಕಮ್ಮಿ ಆಗ್ಬಿಡುತ್ತೆ, ಒಬ್ಬರು ಕಮ್ಮಿ ಆಗಲ್ಲ. ಅಂತ ವ್ಯಕ್ತಿ ನಮ್ಮ ಮಧು ಯಾವಾಗ್ಲೂ ಸಹಾಯ ಮಾಡ್ಬೇಕು. ಇವಾಗ್ಲೂ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾನೆ ಅವನು. ಇಲ್ಲಾಂದ್ರೂ ಇಲ್ಲ ಅಂತ ಇನ್ನೊಬ್ರಿಗೆ ಹೇಳಲ್ಲ, ಯಾವತ್ತೂ ಮಾಡ್ತಾ ಇರ್ತಾನೆ. ಸೊ ಅವನ ಒಂದು ಪವರ್ ತುಂಬಾ ಚೆನ್ನಾಗಿದೆ. ಆ ಒಂದು ಸಪೋರ್ಟ್ ಪವರ್ ಬೇಕು ಅಂದ್ರೆ ನಿಮ್ಮ ಎಲ್ಲರೂ ಆಶೀರ್ವಾದ ಹಾಗೂ ನಿಮ್ಮ ಬೆಂಬಲ ಇರಬೇಕು ಅವನಿಗೆ. ಯಾಕಂದ್ರೆ ಖಂಡಿತ ನಿಮ್ ಜೊತೆಲಿ ಒಬ್ನಾಗಿರ್ತಾನೆ ಹೊರತು, ಅವನೊಬ್ಬ ಮಿನಿಸ್ಟರ್ ಆಗಿ ಬಿಹೇವ್ ಮಾಡಲ್ಲ ಮಿನಿಸ್ಟರ್ ಆದ್ರೆ, ಅವನೊಬ್ಬ MLA ಆಗಿ ಬಿಹೇವ್ ಮಾಡಲ್ಲ MLA ಆದ್ರೆ, ಅವನು ನಿಮ್ ತರ ಒಂದು ಮಾಮೂಲಿ ಮನುಷ್ಯನಾಗೆ ನಿಮ್ಮಲ್ಲಿ ಒಬ್ನಾಗಿರ್ತಾನೆ. ಆ ಗ್ಯಾರಂಟಿ ನಾ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ರು ನಿಜವಾಗ್ಲೂ ಇವತ್ತೇನು ಒಂದು ಈ ಒಂದು ಚಪ್ಪಾಳೆ ಕೇಳ್ತಿದ್ವೋ 10ನೇ ತಾರೀಕು ಅದೇ ತರ ಚಪ್ಪಾಳೆ ಜೊತೆಲಿ ಅವನಿಗೆ ಗೆಲ್ಸ್ಬಿಟ್ರೆ ವಿಕ್ಟರಿ ಟೈಮ್ನಲ್ಲಿ ಇನ್ನೊಂದು ಸಮಾರಂಭದಲ್ಲಿ ನಾ ಬಂದು ನಿಮಗೆ ಎಷ್ಟು ಹಾಡುಗಳು ಬೇಕೋ ಎಷ್ಟು ಡಾನ್ಸ್ಗಳು ಬೇಕೋ ಅಷ್ಟು ನಾ ಮಾಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ತಮ್ಮನ್ನೆಲ್ಲ ನೋಡಿ ನಮ್ಗೆ ಬಹಳ ಖುಷಿ ಅಂತ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಗೀತಕ್ಕನವರು ಗೀತಾ ಶಿವರಾಜ್ ಕುಮಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.